ಬೇರೆ ಬೇರೆ ಭಾಗಗಳ ಬೇರೆ ಬೇರೆ ಜನರ ನಾವು ಮಾತಾಡ್ತಾ ಬಂದ್ವಿ. ಈಗ ಬೀದಿ ವ್ಯಾಪಾರಿಗಳ ಒಂದು ಉದ್ದಕ್ಕೆ ಲೈನ್ ಇರುವಂತ ಕಡೆಗೆ ಬಂದಿದ್ದೀನಿ. ಅಮ್ಮ ನಮಸ್ಕಾರ. ಈ ಬಾರಿ ಚನ್ನಪಟ್ಟಣದ ಎಲೆಕ್ಷನ್ ಹೇಗಾಗ್ಬೋದು, ಯಾರ ಕಡೆ ಒಲವಿದೆ ಅಮ್ಮ? ಯಾರ ಕಡೆ ಅಂತ ಹೇಳಕ್ ಆಗಲ್ಲ, ಕುಮಾರಸ್ವಾಮಿ ಕಡೆ ಬರ್ಬೋದು. ಹೇಳಿ ಯಜಮಾನ್ರೆ, ಏನ್ ಸರ್? ಯೋಗೇಶ ಗೆಲ್ತಾನೆ. ಯೋಗೇಶ ಗೆಲ್ತಾ? ಯಾಕೆ ಯೋಗೇಶ ಗೆಲ್ಲೋದು? ಯಾಕೆ ಅಂದ್ರೆ ಕೆಲಸ ಮಾಡೋನೆ. ಕುಮಾರಸ್ವಾಮಿ ಅವ್ರು ಕೆಲಸ ಮಾಡಿಲ್ಲ, ಯಾವ್ದಂತ ಕೆಲಸ ಮಾಡಲಿಲ್ಲ. ಯಾಕೆ? ಮುಖ್ಯಮಂತ್ರಿ ಆಗಿದ್ರು ಹದಿನಾಲ್ಕು ತಿಂಗಳು ಮಾಡಲಿಲ್ಲ ಯಾವ ಕೆಲಸ. ನೀರು ಬಿಟ್ಟು ಯೋಗೇಶ ಎಲ್ಲ ನೀರಾವರಿ ಮಾಡಿದ್ರು, ಬಟ್ಟೆ ಹಿಂಡದ್ದು ಕೆರೆಗಳಿಗೆಲ್ಲ ತುಂಬಿಸಿ ಎಲ್ಲ ಮಾಡೋದು. ಹಾಗಾಗಿ ಯೋಗೇಶ್ವರ ಹೆಸರು ಹೇಳ್ತದೆ. ಆಯ್ತು, ಓಕೆ. ಅಮ್ಮ ನೀವೇನಂತೀರಿ ಈ ಬಾರಿ ಚನ್ನಪಟ್ಟಣದಲ್ಲಿ? ಚನ್ನಪಟ್ಟಣದಲ್ಲಿ ಏನಿಲ್ಲ, ನನ್ನ ಪ್ರಕಾರ ಅನ್ನ ಕೊಡ್ತಾ ಇರೋರಿಗೆ ಹಾಕ್ಬೇಕು ಅನ್ಸುತ್ತೆ. ಯಾರಿಗೆ? ಅನ್ನ ಕಾಂಗ್ರೆಸ್ಗೆ ಹಾಕ್ಬೇಕು ಅನ್ಸುತ್ತೆ. ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ಅನ್ನ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಾ? ಅನ್ನ ಕೊಟ್ಟಿದ್ದಾರೆ. ಓಕೆ ನೋಡೋಣ. ಇನ್ನೂ ಒಂದಷ್ಟು ವ್ಯಾಪಾರಿಗಳಿದ್ದಾರೆ, ಗ್ರಾಹಕರಿದ್ದಾರೆ, ಅವರೆಲ್ಲರೂ ಕೂಡ ಮಾತಾಡ್ಸ್ಕೊಂಬಿಡೋಣ. ಯಜಮಾನ್ರೆ ನಮಸ್ಕಾರ. ಚನ್ನಪಟ್ಟಣದವರ? ಹೇಗಿದೆ ಇಲ್ಲಿ ಎಲೆಕ್ಷನ್ ಟ್ರೆಂಡ್? ಚೆನ್ನಾಗಿದೆ. ಯಾರಿಗೆ? JDS. 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 ಯೋಗೇಶ್ವರ ನೋಡೋಣ ಅವ್ರದ್ದು. ನೀವೇನಂತೀರಿ ಯಜಮಾನ್ರೆ? ಅಣ್ಣ ನಾವು CP ಯೋಗೇಶ್ ಹಾಕ್ತೀವಣ. CP ಯೋಗೇಶ್ವರ ತುಂಬ ನೀರಾವರಿ ಮಾಡಿದ್ದಾರೆ, ನೀರಾವರಿ ಸುಮಾರು ಯಾರು ಮಾಡಿರಲಿಲ್ಲ. ಕೋರ್ಟ್ ಕಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಅವ್ರು ಬಂದ ಮೇಲೆ ಕೆಲಸ ಆಗಿರೋದು ಚನ್ನಪಟ್ಟಣಕ್ಕೆ. ಯೋಗೇಶ್ ಬಂದಮೇಲೆ ಚನ್ನಪಟ್ಟಣ ಕೆಲಸ ಆಗಿರೋದು, ಕುಮಾರಸ್ವಾಮಿನೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಚನ್ನಪಟ್ಟಣದಲ್ಲಿ ಈ ಬಾರಿ ಯಾರಿಗೆ ಅವಕಾಶ ಆಗ್ಬೋದು? ಕುಮಾರಸ್ವಾಮಿ ಬರ್ಬೋದು ಅನ್ಕೋತೀನಿ. ಕುಮಾರಸ್ವಾಮಿ ಬರ್ಬೋದು ಅನ್ಕೋತೀನಿ. ಹೌದು, ಕುಮಾರಸ್ವಾಮಿ ಬಂದ್ರೆ ಏನು ಮಾಡಿಲ್ಲ ಇನ್ನು, ಅವರು ಮಾಡಬೇಕು ಅಲ್ವಾ? ರಾಮನಗರ ಮಾಡಿದ್ರೆ ಚನ್ನಪಟ್ಟಣ ಏನು, ಬೇರೆಪಣ್ಣ ಎಲ್ಲ ಏನು ಮಾಡಬೇಕು ಅಲ್ವಾ? ಅವ್ರೇನು ಮಾಡ್ತಾರೆ, ಎಲ್ಲ ಅದೇ ಮೀಟಿಂಗ್ ಅವು ಇವು ಒಂದು ಮಾಡ್ತಾ ಇದಾರೆ ಅಷ್ಟೇ. ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾವುದೇ ಥರ ಹೆಲ್ಪ್ ಮಾಡಿಲ್ಲ, ರೋಡ್ ಮಾಡಿಲ್ಲ, ಏನು ಮಾಡಿಲ್ಲ. ಬಟ್ ಅವರೇ ಬರ್ತಾರೆ ಅಂತ ಅಂದ್ರೆ ಮತ್ತೆ ಅನ್ಕೋತೀವಿ ಅಷ್ಟೇ. ಬಂದ್ರೂ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀವಿ, ನೋಡೋಣ. ನೋಡೋಣ ಇನ್ನೊಂದು ಚಾನ್ಸ್. ತಾವೇನಂತೀರ ಯಜಮಾನ್ರೆ? ಅಣ್ಣ JDS ಬಂದರೆ ಒಳ್ಳೇದಣ. JDS ಬಂದರೆ ನಿಜಲ್ಲ ದೇವ್ರೆ ಅಣ್ಣ, ಅವರು JDS ಇಂದ ಅನ್ನ ತಿಂತಾ ಇದೀವಿ. JDS ಬಂದರೆ ಒಳ್ಳೇದು. JDS ಬಂದರೆ ಒಳ್ಳೇದು ಅಂತ ತಮ್ಮ ಅಭಿಪ್ರಾಯ. ಯಜಮಾನ್ರೆ ನಮಸ್ಕಾರ. ತಮ್ಮ ಅಭಿಪ್ರಾಯ ಏನು ಸರ್ ಈ ಬಾರಿ ಚನ್ನಪಟ್ಟಣದಲ್ಲಿ? ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ರೈತರಿಗೆಲ್ಲ ಒಳ್ಳೇದಾಯ್ತದೆ ಅಂತ ಆಸೆ. ಆಸೆ ಕುಮಾರಣ್ಣನೇ ಗೆಲ್ತಾರೆ ಇಲ್ಲಿ. ಅವರ ಒಂದು 40,000 ಲೀಡಿಂದ ಗೆಲ್ತಾರೆ. 40,000 ಲೀಡಲ್ಲಿ ಗೆಲ್ತಾರೆ. ತಾವೇನಂತೀರಿ ಸರ್ ಅವರೇ? ಓಕೆ. ಯಾಕೆ ಯೋಗೇಶ್ವರು ಅಥವಾ ಕಾಂಗ್ರೆಸ್ಸು ಅಂದರೆ ಇಲ್ಲಿ BJP ಇರೋದ್ರಿಂದ BJP ಬರಲ್ಲ ಅಂತ ಗೊತ್ತು. 6 ಜನಗಳು ಆಗ್ತಿರುವೆ, ಏನು ಪ್ರಯೋಜನ ಇಲ್ಲ. ಮುಂದಿಂದ CM ಆದರೆ ಅವರು ಅನುಕೂಲ ಆಯ್ತದೆ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಆ ಜನಗಳು, ಅದೊಂದು ಆಸೆ ಪಡ್ತಾರೆ ಅಷ್ಟೇ. ಚನ್ನಪಟ್ಟಣದ ಅಖಾಡದಲ್ಲಿ ಬೇರೆ ಬೇರೆ ಜನರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ. ಪ್ರಮುಖವಾಗಿರುವಂಥವ್ರು ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯುವಂಥ ಸಾರಥಿಗಳು, ಅಂದರೆ ಇಡೀ ರಾಜಕಾರಣದ ಚರ್ಚೆಯ ಸಾಕಷ್ಟು ಆಯಾಮಗಳನ್ನ ತಿಳಿದುಕೊಳ್ಳುವಂಥವ್ರು ಆಟೋ ಚಾಲಕರು. ನಾನೀಗ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಇರ್ತಾರೆ, ಅವರೆಲ್ಲರೂ ಕೂಡ ಏನು ಮಾತಾಡ್ತಾರೆ ಸರ್? ಹೆಂಗಿದೆ ಸರ್ ಚನ್ನಪಟ್ಟಣ ಆಕಡ? ಚನ್ನಪಟ್ಟಣ ಆಕಡ ಈಗ ದಳ ಜಾಸ್ತಿ ಬರ್ತಾ ಇದೆ. ದಳನೇ ಜಾಸ್ತಿ ಇದೆ. ದಳ ಜಾಸ್ತಿ ಇದೆ. ಓಕೆ. ಯಾರ್ಯಾರಿಗೆ ಫೈಟ್ ಇದೆ? ಯೋಗೇಶ್ವರ, ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರಿಗೆ ಯಾಕೆ ಒಲವು ಜಾಸ್ತಿ? ಇಲ್ಲಿ ಒಳ್ಳೆ ಕೆಲಸಗಳು ಮಾಡಿಸೋಕ್ಕೆ ರೆಡಿ ಮಾಡೋದು ಅವರೇ. ಹಾಗಾಗಿ ತಾವೇನಂತೀರಿ ಸರ್? ನಾವು ಯೋಗೇಶ್ವರ. ಯೋಗೇಶ್ವರ ಯಾಕೆ? ಯೋಗೇಶ್ವರ ಅವರು ಕೆರೆಗೆ ನೀರು ಮತ್ತೆ ಎಲ್ಲ ತಂದವರೇ. ಅವಾಗ ನೀರು ಇರಲಿಲ್ಲ, ಈಗ ನೀರೆಲ್ಲ ತಂದವರೇ. ಗೆಲ್ಲಬೇಕು ಅಂತ ಈ ಸರಿ ಇದು. ಈಗ ನೀವು ಆಟೋದಲ್ಲಿ ಸಾಕಷ್ಟು ಊರುಗಳು ತುರುಕ್ತೀರಿ, ಬೇರೆ ಬೇರೆ ರೀತಿಯ ಜನರನ್ನು ನೋಡ್ತೀರಿ, ಅವ್ರ ಅಭಿಪ್ರಾಯ ಏನಿದೆ? ಮಿಕ್ಸೆಡ್ ಅಭಿಪ್ರಾಯ ಏನಿದೆಯಾ? ಅಭಿಪ್ರಾಯ ಏನಿದೆ, ಈ ಕೆರೆ ನೀರು ತುಂಬಿಸಿರೋರು ಹೇಳ್ತಾರೆ ಅವರು ನಮ್ಮದೇ ಯೋಗೇಶ್ವರ ಇದು ಮಾಡೋರು, ಅವ್ರು ಮಾಡೋರೆ ಅಂತ ಅವರಂತಾರೆ. ಅವರಂಥ ಕಾರ್ಯಕರ್ತರು ಅವರಂತ ಅವರದಂತ ಅವ್ರು ಹೇಳ್ಕೊಳ್ತಾರೆ, ಇವರಂತ ಕಾರ್ಯಕರ್ತರು ಇವ್ರು ಹೇಳ್ಕೊಳ್ತಾರೆ. ಅದೇ ಎರಡು ಕಡೆಗೆ ಫೈಟ್ ಇದೆ. ಫೈಟ್ ಇದೆ ಇಲ್ಲಿ ಕುಮಾರಸ್ವಾಮಿ ಮತ್ತೆ ಯೋಗೇಶ್ವರ್ಗೆ ಫೈಟ್ ಇದೆ. ಕಾಂಗ್ರೆಸ್? ಕಾಂಗ್ರೆಸ್ ಇನ್ನ ಇಲ್ಲ, ಅಷ್ಟಿಲ್ಲ. ಸರ್ ನಮಸ್ತೆ, ತಾವು ಸ್ಥಳೀಯರ? ಓಕೆ. ಏನಿದೆ ಸರ್ ಎಲೆಕ್ಷನ್ ಈ ಬಾರಿ ಇಲ್ಲಿ? JDS ಮತ್ತೆ BJP ಈಕ್ವಲ್ ಫೈಟ್ ಇದೆ. ಇದು ಅಂತಿಮ ಹಂತದ ಹಂತಕ್ಕೆ ಬಂದಾಗ ಮಾತ್ರ ಹೂ ವಿಲ್ ಸುಪೀರಿಯಾರಿಟಿ ಅಥವಾ ಯಾರು ಕ್ಲೇಮ್ ಮಾಡ್ತಾರೆ ಅನ್ನೋದು ಆ ಹಂತದಲ್ಲಿ ಗೊತ್ತಾಗುತ್ತೆ. ಈಗ ಈಕ್ವಲ್ ಇದೆ. ಸರ್ ನಮಸ್ಕಾರ, ಹೇಗಿದೆ ಸರ್ ಈ ಬಾರಿ ಚನ್ನಪಟ್ಟಣ ಎಲೆಕ್ಷನ್? ಎಲೆಕ್ಷನ್ ನಾವು ಈ ಬಾರಿ ಪೂರ್ತಿ ಫೈಟ್ ಇದೆ, ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರಿಗೆ ಫೈಟ್? ಯೋಗೇಶ್ವರ, ಈ ದಳ, ಜನತಾ ದಳ. ಅಂದರೆ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ? ಹೌದು, ಕುಮಾರಸ್ವಾಮಿ ಅವ್ರಿಗೆ ಇದೆ. ಅದರಲ್ಲಿ ಯಾರು ಬರ್ತಾರೆ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಪಿಚ್ಚಿಗೆ ಬರಲ್ವಾ? ಎರಡು ಫೈಟ್ ಇದೆ, ಕಾಂಗ್ರೆಸ್ ಹೇಳೋದಕ್ಕಾಗಲ್ಲ ಇಲ್ಲಿ. ಇದು ಗೊಂಬೆನಾಡಿನ ಸಾರಥಿಗಳ ಮಾತು. ಯಾಕಂದರೆ ಆಟೋ ಚಾಲಕರು ಅಂದರೆ ನೂರಾರು ಜನರನ್ನ ಡೈಲಿ ಭೇಟಿ ಆಗ್ತಾರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾರೆ, ಅಲ್ಲಿ ಬೇರೆ ಬೇರೆ ಅಭಿಪ್ರಾಯವನ್ನು ಅವ್ರು ಸಂಗ್ರಹಿಸಿರ್ತಾರೆ. ಹಾಗಾಗಿ ಸಹಜವಾಗಿ ಅವ್ರ ಅಭಿಪ್ರಾಯ ಸಾಕಷ್ಟು ಜನರ ಅಭಿಪ್ರಾಯವನ್ನು ಕೂಡ್ಕೊಂಡಿರುತ್ತೆ. ಹಾಗಾಗಿ ಒಂದು ಮಿಶ್ರವಾದ ಅಭಿಪ್ರಾಯವನ್ನು ಇಲ್ಲಿ ಇರುವಂಥ ಆಟೋ ಚಾಲಕರು ವ್ಯಕ್ತಪಡಿಸ್ತಾರೆ. ನೋಡೋಣ ಇನ್ನು ಬೇರೆ ಬೇರೆ ಕಡೆ ಹೋದಾಗ ಜನ ಅಭಿಪ್ರಾಯ ಹೇಗಿರುತ್ತೆ ಅನ್ನೋದು.
ಚನ್ನಪಟ್ಟಣದ ಗ್ರಾಮೀಣ ಜನರ ಗ್ರಾಮೀಣ ಮತದಾರರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನಾನೀಗ ಹಳ್ಳಿ ಕಡೆಗೆ ಬಂದಿದ್ದೀನಿ. ಈಗ ಹಳ್ಳಿ ಮೇಲೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಂಗೆ ಸಿಕ್ಕಿದ್ದು ಮೈಲ್ನಾಯಕನ ಹಳ್ಳಿ ಅಂತ ಒಂದು ಹಳ್ಳಿ. ಆ ಹಳ್ಳಿ ಹತ್ರ ಬರುವಾಗ ಇಲ್ಲಿನ ಅರಳಿಕಟ್ಟೆ ಕಾಣಿಸುತ್ತೆ. ಅರಳಿಕಟ್ಟೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯರು ಕೂತಿದ್ರು. ಆ ಹಿರಿಯರನ್ನ ಮಾತಾಡ್ಸೋಣ, ಹೇಗಿದೆ ಈ ಬಾರಿಯ ಚುನಾವಣಾ ಕಾಡ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಆರಾಮಾಗಿ ಮಾತಾಡ್ತಾ ಕೂತ್ಕೊಂಡಿದ್ರಿ, ನಾವು ಬಂದೇನೆ ಡಿಸ್ಟರ್ಬ್ ಆಯ್ತಾ? ಇಲ್ಲಲ್ಲ. ಸರಿ ಆಯ್ತು. ಹಾಗಾದರೆ ಈ ಬಾರಿ ಎಲೆಕ್ಷನ್ನು 2023 ಚನ್ನಪಟ್ಟಣದಲ್ಲಿ ಏನಾಗಬಹುದು, ಏನು ಬೆಳವಣಿಗೆಗಳು ಆಗಿದೆ? ಅದು ಇನ್ನೂ ಹೇಳೋ ಕಾಯ್ತಾ ಇಲ್ಲ ಬುದ್ದೆ. ಅತ್ತಾಗಿತ್ತಾಗೆಲ್ಲ ಅವ್ರೆ ಅಲ್ಲೇನಿದ್ರೂ ಯಾರು ಹೊರ್ತಾರೆ ಅನ್ನೋದು ಅದು ದೇವರಿಷ್ಟೇ. ಯಜಮಾನ್ರೆ ತಾವೇನಂತೀರಿ? ಅದೇ ಸರ್, ಅವ್ರು ಹೇಳ್ದಂಗೆ ಮೂರು ಪಕ್ಷನೂ ಒಂದೇ ಇತ್ರಲ್ಲ, ಅದೇ ಯಾರು ಬರ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ. ಮುಂದಿನ ಯಾಕೆ ಅಂದರೆ ಮೂರಾಳು ಕೆಲಸ ಮಾಡಿರುವಂಥ ವ್ಯಕ್ತಿಗಳು, ಅದರಿಂದ ಆ ಇದು ಒಲವು ತೋರ್ತಾ ಇದೆ ಇದೆ ಸರ್ ಅಷ್ಟೇ. ಈಗ ಮೂರು ಟ್ರಯಾಂಗ್ಯುಲರ್ ಫೈಟ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ, ಅದು ಇದ ನೋಡಬೇಕು ಸರ್. ನೀವು ಹೇಳಿ ಯಜಮಾನ್ರೆ. ಸರ್, ನಾವು ರೈತರು, ಕುಮಾರಸ್ವಾಮಿ ನಮಗೆಲ್ಲ ಸಾಲ ಮನ್ನಾ ಮಾಡಿದ್ದಾರೆ, ನಾವು ಅವ್ರ ಪರನೇ. ನಾವು ನೀವು ಕುಮಾರಸ್ವಾಮಿ ಅವ್ರ ಪರ ಪರ ಇಲ್ಲಿ ಯಾರ್ಯಾರಿಗೆ ಫೈಟ್ ಇದೆ? ನಮಗೆ ಯೋಗೇಶ್ವರಿಗೆ ಮತ್ತು ಕುಮಾರಸ್ವಾಮಿ ಅವರು. ಹೀಗೆ ಗ್ರಾಮೀಣ ಭಾಗದ ಜನರನ್ನು ಮಾತಾಡಿಸ್ಕೊಂಡು ನಾನೊಂದು ದೇವಸ್ಥಾನ ಸಮೀಪಕ್ಕೆ ಬಂದಿದ್ದೀನಿ. ಇಲ್ಲೊಬ್ಬರು ಹಿರಿಯರಿದ್ದಾರೆ. ಅಜ್ಜಿ ಅಜ್ಜಿ ನಮಸ್ತೆ. ನಮಸ್ಕಾರ ಕಣಪ್ಪ. ಏನು ಈ ಬಾರಿ ಎಲೆಕ್ಷನ್ನು, ಯಾರ ಕಡೆಗೆ ಒಲವಿದೆ, ಏನಾಗ್ಬೋದು ನಿಮ್ಮ ಪ್ರಕಾರ? ನಾವು ನೋಡಪ್ಪ, ಯಾವ ಕಡೆಗೆ ಹೋಗೋರಲ್ಲ, ನಿಮ್ಮಂಥವ್ರು ಬಂದವ್ರಿಗೆ ಮಾಡೋದು ದೇವ್ರ ನಮ್ಮ ಕೈ ಮುಗಿದಷ್ಟೇ ಕಣಪ್ಪ. ನಮ್ದಿನ್ನ ನಾವು ಆ ಕಡೆ ಈ ಕಡೆ ಆ ಪಕ್ಷ ಈ ಪಕ್ಷ ಇಲ್ಲ. ಯಾರು ನಮ್ಗೆ ದೇವ್ರ ದಾರಿ ತೋರ್ತಾರೆ, ನಾವು ಹಾಕ್ಬಿಡೋದು ಮನೆ ಇರೋದು ಕಣಪ್ಪ ಅಷ್ಟೇ. ಅಂದ್ರೆ ಈಗ ಗೆದ್ದಿರೋರು ಅಥವಾ ಸೋತಿರೋರು ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಈ ಬಾರಿ? ಏನಿಲ್ಲ, ಏನಿಲ್ಲ, ಹೋಗ್ತಾರೆ ಗೆದ್ಕೊಂಡು ಹೋಗ್ತಾರೆ. ನಮ್ಗೆ ಏನು ಬಡವ್ರಿಗೆ ಬಗ್ಗೆ ಏನು ಸಹಾಯ ಇಲ್ಲ, ಅವ್ರು ಬೇಕು ಬೇಕಾದವ್ರು ಮಾಡ್ಕೋತಾರೆ ಅಷ್ಟೇ ಕಣಪ್ಪ. ಇನ್ನು ನಮ್ಮಂಥ ಬಡವ್ರಿಗೆ ಏನೂ ಇಲ್ಲ, ಅವರು ಮಧ್ಯಸ್ಥರಿಗೆ ಏನೂ ಇಲ್ಲ, ಪುಣಮಾಂತರಿಗೆ ಬಡವ್ರಿಗೆ ಮಧ್ಯಸ್ಥರು ಜನಕ್ಕೆ ಏನೂ ಸಹಾಯ ಸರ್ಕಾರ ಏನೂ ಸಹಾಯ ಮಾಡ್ತಾ ಇಲ್ಲ. ಅಂದ್ರೆ ಮಧ್ಯಮ ವರ್ಗದ ಜನಕ್ಕೆ ಏನೂ ಇಲ್ಲ ಅಂತ? ಏನೂ ಇಲ್ಲ, ಏನೂ ಇಲ್ಲ ಕಣಪ್ಪ. ಇಲ್ಲಿ ಗೆದ್ದವರು ಬರಲ್ವಾ ಇಲ್ಲಿ? ಅದೇ ಗೆದ್ದಾಗ ಮುಂದೆ ಬತ್ತಾರಿ ಮನೇಲಿ ಬತ್ತದ ಓಡಾಡ್ತಾರೆ, ಗೆದ್ಕೋತಾರೆ, ಅವ್ರ ಮನೆಗೆ ಹೋಯ್ತಾರೆ ಅಷ್ಟೇ. ನಮ್ಗೆ ಇನ್ನೇನು ಪ್ರಯೋಜನ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ಗೆದ್ದವ್ರು ಏನು ಮಾಡಬೇಕು ಅಂತ? ಅದೇ ಈಗ ನಮಗೆಲ್ಲ ಸಹಾಯ ಹೊಡಿಂಗೆ ಚರಂಡಿ ಪರಂಡಿ, ನಮ್ಗೆ ಒಳ್ಳೇದು, ವಯಸ್ಸಾದವ್ರಿಗೆ ಏನು ಕೊಡೋದು ಮಾಡಬೇಕಷ್ಟೇ ನಮಗೆ. ಅದಾಗಿದೆಯಾ ಸರಿಯಾಗಿ? ಇಲ್ಲ, ಮಾಡಲೇ ಇಲ್ವಲ್ಲ, ಏನೂ ಇಲ್ಲ. ನಾನು ಹೇಳಿ ಅವರೇ ಮಾಡ್ಕೋತಾರೆ, ಅವ್ರು ಹೋಯ್ತಾರೆ ಅಷ್ಟೇ. ನಮ್ಮಂತೆ ಬಡವ್ರಿಗೆ ಮಧ್ಯಸ್ಥರಿಗೆ ಏನೂ ಇಲ್ಲ. ನನಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚನ್ನಪಟ್ಟಣ ತಾಲೂಕಿನ ಹೊಸಹಳ್ಳಿಲಿದ್ದೀನಿ. ಹೊಸಹಳ್ಳಿಲಿ ಅಭಿಪ್ರಾಯ ಏನಿದೆ ನೋಡೋಣ. ಚನ್ನಪಟ್ಟಣದಲ್ಲಿ ಹೆಂಗಿದೆ ಎಲೆಕ್ಷನ್ ಸರಿ? ಸ್ವಾಮಿ, ನಾವು ದಣನೇ ಫುಲ್ ದಣವೇ ಬರಬೇಕು ಅಂತ. ಹಾಂ, ಯಾಕೆ ಹೋರಾಟ ಮಾಡ್ತಾವನೆ ಕುಮಾರಸ್ವಾಮಿಗೆ? ಹಾಂ, ಯಾಕೆ ಕುಮಾರಸ್ವಾಮಿ ಅವ್ರ ಪರವಾಗಿ ಅಷ್ಟು ನಿಮ್ಗೆ ಒಲವು? ಒಲವನು ಕೆಲಸ ಮಾಡಿರೋದಕ್ಕೆ. ಓಕೆ, ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು. ಹಾಂ, ಓಕೆ. ಬಡ ಪರಿಹಾರ ಅಂತ ಇವರು ಇದು ಮಾಡಿದ್ದಾರೆ, ಈಗ ಕೋಟಾನ್ ರೂಪಾಯಿ ಹೊಡೆದ್ರೆ ಹೊಡ್ಕೋತಾವ್ರಲ್ಲ, ಈ ರೈತರದ ಸಾಲ ಮನ್ನಾ ಮಾಡೋಕ್ಕಲ್ಲ. ಹೆಂಗಿದೆ ಸರ್ ಚನ್ನಪಟ್ಟಣ ಸರ್ ಎಲೆಕ್ಷನ್? ಎಲೆಕ್ಷನ್ ಸ್ವಲ್ಪ ಬಿಸಾಗೆ ಇದೆ. ಮತ್ತು ಕಾಂಗ್ರೆಸ್ಸಲ್ಲಿ ಪ್ರಸನ್ನಗೌಡರು ಅವರು ಬಿಸಿ ಆಗಿದ್ದಾರೆ. ಈಗ ದಳದಿಂದ ಕುಮಾರಸ್ವಾಮಿ ಅವರು ಬಿಸಿ ಆಗಿದ್ದಾರೆ. ಬಿ ಜೆ ಪಿಯಿಂದ ಯೋಗೇಶ್ವರು ಬಿಸಿ ಆಗಿದ್ದಾರೆ. ಎಲ್ಲ ಬಿಜಿ ಆಗಿ ಹೋರಾಡ್ತಿದ್ದಾರೆ. ಮೂರು ಕಡೆಯೂ ಇದ್ದಾರೆ. ಮೂರು ಕಡೆಯೂ ಅವರು ಟ್ರಯಾಂಗ್ಯುಲರ್ ಫೈಟ್ ಇದೆಯಾ? ಅದರಲ್ಲಿ ಫೈಟ್ ಇದೆ. ಮೂರರಲ್ಲಿ ಯಾರ ಕಡೆ ಒಲವು ಜಾಸ್ತಿ ಹೇಳೋಕ್ಕಾಗಲ್ಲ? ಒಲವು ಜಾಸ್ತಿ ಕುಮಾರಸ್ವಾಮಿಗೆ ಜಾಸ್ತಿ ಇರೋದು ಈ ಕಡೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವ್ರಿಗೆ ಒಲವು ಇದೆ. ಹೌದು. ಓಕೆ, ತಾವು ಇಲ್ಲ, ತಾವೇನಂತೀರಿ ಸರ್, ತಮಗಿರೋ ಮಾಹಿತಿ ಏನು ಚನ್ನಪಟ್ಟಣ ಚುನಾವಣೆ ಬರೀ? ಪರವಾಗಿಲ್ಲ, ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ ಕಷ್ಟ ಸುಖನ ಕೇಳಕ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ನಮ್ಮ ಸಿ ಪಿ ಯೋಗೇಶ್ವರ ಅವರು ಗಾರ್ಮೆಂಟ್ಸ್ಗಳೆಲ್ಲ ಓಪನ್ ಮಾಡಿ ಪಾಪ ಇಲ್ಲಿ ಊರು ಬಡವರು ಬೊಗರು ವಯಸ್ಸಾದವರು ಅವ್ರಿಗೆ ಊಟ ತಿಂಡಿ ಬಟ್ಟೆ ಬರಿ ಯೋಗ ಮಾಡ್ದಂಗೆ ಗಾರ್ಮೆಂಟ್ಸ್ಗಳೆಲ್ಲ ಹಾಳು ಮಾಡಿ ಜನಗಳೆಲ್ಲ ಹಾಳು ಮಾಡಿದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದೆ ಈ ಸರಿ ಎಲೆಕ್ಷನ್ ಟ್ರೆಂಡ್? ಒಳ್ಳೆ ಫೈಟ್ ಇದೆ, ಇಬ್ಬರು ಯಾರೊಬ್ಬರು ಗೆಲ್ತಾ ಅದೃಷ್ಟ. ಯಾರು ಇಬ್ಬರಲ್ಲಿ ಯಾರೊಬ್ಬರು ಹೇಳಕ್ ಆಗುದಿಲ್ವಲ್ಲ, ಇಬ್ಬರು ಫೈಟ್ ಇದೆ. ಯಾರಿಬ್ರಿಗೆ ಫೈಟ್ ಇದೆ? ಕುಮಾರಸ್ವಾಮಿ ಇದೆ, ಯೋಗೇಶ್ವರ ಇದೆ. ಅದೃಷ್ಟ ಅವ್ರ ಅದೃಷ್ಟ ಅವ್ರು ಹೇಳ್ತಾರೆ. ಅವ್ರಿಬ್ರು ಹೇಳ್ತಾ ಇದ್ರು ನಾನ್ ದುಡ್ಡು ತಂದೆ ಕ್ಷೇತ್ರಕ್ಕೆ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರಿಗೆ ತಾನೆ. ಇದು ಅದೃಷ್ಟ ಇದ್ದವ್ರು ಗೆಲ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಆಮೇಲೆ ತೀರ್ಮಾನ ಆಗಬೇಕು, ಅದು ಕೂಡ ಗೊತ್ತಾಗುತ್ತೆ. ಅನಂತರದಲ್ಲಿ JDS BJP ಹೀಗೆ ಕುಮಾರಸ್ವಾಮಿಯವರು ಯೋಗೇಶ್ವರ ಎಲ್ಲರೂ ಫೈಟ್ ಇದೆ. ಈಗ ಒಂದು ವೋಟಿಂಗ್ ಒಂದು ಮಾಡಿಸ್ತೀವಿ, ಈಗ ನೋಡೋಣ ಇಲ್ಲಿನ ಜನಾಭಿಪ್ರಾಯವನ್ನು, ಅವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸುವಂಥದ್ದು, ಯಾರಿಗೆ ಹೆಚ್ಚು ಮತವನ್ನು ಹಾಕ್ತಾರೆ ನೋಡೋಣ, ಅದನ್ನು ಕೂಡ ಅವ್ನು ನೋಡೋಣ. ಈಗ ಮತ ಸಮೀಕ್ಷೆಯಲ್ಲಿ ಒಂದಷ್ಟು ಜನ ಇಲ್ಲಿನ ಮತದಾರರು ಮತವನ್ನು ಹಾಕಿದರೆ
ನೋಡ ಬೇರೆ 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 ಇನ್ನೂ ದೂರ ದೂರದ ಹಳ್ಳಿಗಳ ಕಡೆ ಹೋಗೋಣ, ಇನ್ನೂ ಗ್ರಾಮೀಣ ಪ್ರದೇಶದ ಜನಾಭಿಪ್ರಾಯ ಏನಿದೆ ಅನ್ನೋದನ್ನ ಕೂಡ ನಾವು ನೋಡೋಣ. ಚನ್ನಪಟ್ಟಣದ ಗ್ರಾಮೀಣ ಭಾಗದ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡ್ತಾ ಇದ್ದೀವಿ. ನಮಗೆ ರೈತಾಪಿ ಜನರು ಕಾಣಿಸ್ತಾ ಇದ್ದಾರೆ. ಕೆರೆ ಒಂದು ಸಿಕ್ತು, ಕೆರೆ ಪಕ್ಕದಲ್ಲಿ ಹಸುವನ್ನು ಮೈ ತೊಳಿತಾ ಇರುವಂಥ ರೈತರಿದ್ದಾರೆ. ಯಜಮಾನ್ರೆ ನಮಸ್ಕಾರ. ಈ ಬಾರಿ 2023 ಚುನಾವಣೆ ಚನ್ನಪಟ್ಟಣದಲ್ಲಿ ಏನಾಗ್ಬೋದು, ಏನಾಗುತ್ತೆ ಅಂತ ಗೊತ್ತಾಯ್ತಾ ಇಲ್ಲ. ಆದರೆ ಯಾರು ಬರ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಅಷ್ಟೆ. ಕೆಲಸದ ವಿಚಾರದಲ್ಲಿ ಯಾರು ಸ್ಟ್ರಾಂಗ್ ಅನ್ಸುತ್ತೆ? ಕೆಲಸದಲ್ಲಿ CP ಯೋಗೇಶ್ವರ, ಕುಮಾರಸ್ವಾಮಿ ಇಬ್ಬರು ಒಂದೊಂದೇ ಇದು ಮಾಡ್ತಾ ಇದ್ದಾರೆ. ಇಬ್ಬರು ಈಕ್ವಲ್ ಇದ್ದಾರೆ. ಓಕೆ, ಇದು ಅವ್ರ ಅಭಿಪ್ರಾಯ. ನೋಡೋಣ ಹೆಂಗಿದೆ ಸರ್ ಎಲೆಕ್ಷನ್. ಸರಿ, ಎಲೆಕ್ಷನ್ ಏನಾಗಿದೆ ಅಂದ್ರೆ ಈಗ 20 ವರ್ಷದಿಂದ ಬರಗಾಲ ಇತ್ತು, CP ಯೋಗೇಶ್ವರ ಅವ್ರು ನೀರು ತಂದು ಬಿಟ್ಟಿದ್ರು. ಹಂಗಾಗಿ ನಾವು CP ಯೋಗೇಶ್ವರ ಅವ್ರಿಗೆ ಗೆಲ್ಲಿ ಅಂತ ಇದು ಮಾಡ್ತೀವಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಕೆಲಸ ಮಾಡಿದ್ದಾರೆ ಅಂತ ಅವರು JDS ಅವ್ರು ಹೇಳ್ತಾ ಇದಾರೆ. ಅಲ್ಲ ಸರ್, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನಮ್ಮ ಅಭಿಪ್ರಾಯ ನಮ್ಮದು. ನಾವು CP ಯೋಗೇಶ್ವರ ಅವ್ರಿಗೆ ಗೆಲ್ಲಿಸೋಣ ಅಂತ ಇದ್ದೀವಿ, ಅವರೇ ಗೆಲ್ತಾರೆ. ಗೆಲ್ತಾರೆ ಅಂತ. ಹಾಂ, ಓಕೆ. ಇದು ಇಲ್ಲಿ CP ಯೋಗೇಶ್ವರ ಗೆಲ್ಬೋದು ಅನ್ನೋ. ಅಮ್ಮ ನಮಸ್ತೆ, ಹೆಂಗಿದೆ ಅಮ್ಮ ಚನ್ನಪಟ್ಟಣ ಈ ಸರಿ? ಚನ್ನಪಟ್ಟಣ ಎಲೆಕ್ಷನಲ್ಲಿ ಭಾರಿ ಇದಾಗದೆ, ಆದರೆ ನಮಗೆ ಅನಿಸಿಕೆಗೆ ಕುಮಾರಸ್ವಾಮಿ ಈ ಸತಿ ಮುಂದೆ ಇದ್ದಾರೆ, ಗೆಲ್ತಾರೆ ಅಂತ ನಮಗಿದು. ಯೋಗ ಸತ್ತು ಯಾವ ಕಾರಣಕ್ಕೂ ಗೆಲ್ಲಲ್ಲ, ನೀರೇ ಬಿಟ್ಟಿರ್ಬೋದು, ಆದರೆ ಆಗಲ್ಲ, ಕುಮಾರಸ್ವಾಮಿನೇ ಬರೋದು ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಏಕೆಂದರೆ ಒಳ್ಳೊಳ್ಳೆ ಕೆಲಸ ಮಾಡೋರು ಅವರು, ಅದರಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರೂ ಇದು ಮಾಡೋರು. ಓಕೆ, ಕುಮಾರಸ್ವಾಮಿ ಅವ್ರ ಪರವಾಗಿ ಒಲವು. ಹಾಂ, ಕುಮಾರಸ್ವಾಮಿ ಪರವಾಗಿ ಒಲವು. ಹಾಂ, ಓಕೆ. ಇವರು ರೈತ ಮಹಿಳೆಯವರು ಕುಮಾರಸ್ವಾಮಿ ಅವ್ರು ಗೆಲ್ಬೋದು ಅಂತಂದರು, ಅವಾಗ ಒಬ್ಬರು ಯೋಗೇಶ್ವರ ಪರವಾಗಿ ಹೇಳಿದಂಗೆ BJP ಮತ್ತು JDS ಮಧ್ಯೆ ಫೈಟ್ ಇದೆ ಅನ್ನುವಂಥ ಮಾತು. ಹೀಗೆ ಇಲ್ಲಿ ಬಟ್ಟೆಯನ್ನು ತೊಳಿತಾ ಇದ್ದಾರೆ ಮಹಿಳೆಯರಿದ್ದಾರೆ ಇಬ್ಬರು, ಅವರು ಕೇಳೋಣ, ಯಾಕಂದರೆ ಅವ್ರಿಗೂ ಒಂದಷ್ಟು ಮಾಹಿತಿಗಳು ಇರ್ತವೆ. ಅಮ್ಮ ನಮಸ್ಕಾರ, ಯಾರ ಕಡೆ ಒಲವಿದೆ ಅಂತ ಅನ್ಸುತ್ತೆ ನಿಮಗೆ? ನಮಗೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಕುಮಾರಸ್ವಾಮಿ ಕಡೆ. ಯಾಕೆ ಕುಮಾರಸ್ವಾಮಿ ಅವ್ರು ಅಂತೀರ? ಯಾಕೆ ಎಲ್ಲ ಇದು ಮಾಡಿ ಕಡೆ ಬನ್ನಿ ಕಡೆ ಮಾಡೋರಲ್ವ ಅನುಕೂಲ, ಅದಕ್ಕೆ ಮಾಡಬೇಕು. ಏನನ್ಸುತ್ತಮ್ಮ ಈ ಸರಿ ಎಲೆಕ್ಷನ್? ಯೋಗೇಶ್ವರ ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಯೋಗೇಶ್ವರ ಬರ್ತಾರೆ ನೀವು ಅನ್ಕೊಳ್ತೀರಿ ಅಲ್ವಾ? ಓಕೆ, ಯಾಕೆ ಯೋಗೇಶ್ವರ ಅಂತೀರಿ? ಲಾಸ್ಟ್ ಟೈಮ್ ಸೋಲ್ಸಿದ್ರಲ್ಲ. ಯೋಗೇಶ್ವರ ಬರ್ತಾರೆ ಅನುಕೂಲ, ಆಮೇ ನೋಡುವ ಏನು ಮಾಡೋರು ಅಂತ. ಏನು ಮಾಡೋದು ನೋಡಬೇಕು. ನೋಡಬೇಕು. ಓಕೆ, ಅಂದರೆ ಒಂದು ಮಿಶ್ರವಾದಂಥ ಅಭಿಪ್ರಾಯಗಳು ಕೇಳ್ಬಂತು ಇಲ್ಲಿ. ರೈತ ಮಹಿಳೆಯರಿರ್ಬೋದು ಅಥವಾ ರೈತರಿದ್ದರು, ಬೇರೆ ಬೇರೆ ಕೆಲಸ ಮಾಡುವಂಥವ್ರಿದ್ದರು, ಕುಮಾರಸ್ವಾಮಿ ಅವರು ಬರ್ಬೋದು ಅನ್ನೋದು ಕೆಲವರು, ಕೆಲವರು ಯೋಗೇಶ್ವರ್ ಬರ್ಬೋದು ಅನ್ನೋಂಥ, ಅಂದರೆ ಅವರಿಬ್ಬರ ನಡುವೆ ಟೈಟ್ವಾದ ಫೈಟ್ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿದ್ದಂಥ ರೈತ ಮಹಿಳೆಯರು ವ್ಯಕ್ತಪಡಿಸಿದ್ರು. ನೋಡೋಣ, ಇನ್ನೂ ಬೇರೆ ಬೇರೆ ಕಡೆ ಹೋಗ್ತಾ ಇನ್ನುಳಿದ ರೈತರನ್ನ ಇರ್ಬೋದು, ಬೇರೆ ಬೇರೆ ಮತದಾರರು ಇರ್ಬೋದು, ಅವರ ಅಭಿಪ್ರಾಯನೂ ಕೂಡ ಕೇಳಿ. ಪಟ್ನ ಅಖಾಡದಲ್ಲಿ ನಾವು ಕ್ಷೇತ್ರದ ಉದ್ದಗಲಕ್ಕೂ ಓಡಾಡುವಂಥ ಸಂದರ್ಭದಲ್ಲಿ ಹೊಲವೊಂದಕ್ಕೆ ಬಂದ್ವಿ. ಇಲ್ಲಿ ಹೊಲದಲ್ಲಿ ಕೆಲಸ ನಡೀತಾ ಇತ್ತು, ಅಡುಗೆ ಊಟವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಊಟ ಬಡಿಸ್ಲಿಕ್ಕೆ ಕೂಡ ಬಂದಿರುವಂಥವ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ಎಲೆಕ್ಷನ್ ಬಂತು, ಹೇಗಿದೆ ನಿಮ್ಮ ಚನ್ನಪಟ್ಟಣದಲ್ಲಿ, ಯಾರ ಪರವಾಗಿ ಒಲವಿದೆ, ಏನು ಕಾಣಿಸ್ತಾ ಇದೆ? ಸರ್, ನಾವು DK ಶಿವಕುಮಾರೇ. ನೀವು DK ಶಿವಕುಮಾರ್? ಓಕೆ. ಇಲ್ಲಿ ಕುಮಾರಸ್ವಾಮಿ ಇದ್ದಾರೆ ಮತ್ತು CP ಯೋಗೇಶ್ವರ್ ಅವರು ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಏನಂತೀರಿ? ನೋಡುವ ಸರ್, ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರ ಪರವಾಗಿ ನಮ್ಮದು. ಹೆಂಗಿದೆ ಸರ್ ಈ ಸರಿ ಚನ್ನಪಟ್ಟಣ ಕಡ? ಯೋಗೇಶ್ವರ್ ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ಅವರು ಯಾರು DK ಶಿವಕುಮಾರ್ ಅಂತಾರೆ? ಎಲ್ಲ ಇದ್ದಾರೆ ಸರ್, ನಮ್ಮದು ಕಾಂಗ್ರೆಸ್, ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಆಗಲ್ಲ. ಜನದ ಆಯ್ಕೆ ಏನು ಇರ್ತದೋ ಅದರಂತೆ ನಮ್ಮದು ಮಾಮಗದ್ದೇ. ನಿಮ್ಮದು ಕಾಂಗ್ರೆಸ್ ಆಯ್ಕೆ? ಹೇಗಿದೆ ರಾಜಕೀಯ ಟ್ರೆಂಡ್ ಈ ಸರಿ? ನಾವು JDS ನಾನು ಪ್ರಶ್ನೆಯಿಂದ ಒಟ್ಟಾಗ್ತಾ ಇರೋದು, ನಮ್ಮ ಪರವಾಗಿ ನೋಡಿದಾಗ JDS ಬರ್ಬೋದೇನು ಚನ್ನಪಟ್ಟಣದಲ್ಲಿ ಅನಿಸುತ್ತೆ. ಓಕೆ, ಇಲ್ಲಿ ಕಾಂಗ್ರೆಸ್ ಮತ್ತು JDS ಬಗ್ಗೆ ಮಾತನಾಡಿದಂಥ ಅಭಿಪ್ರಾಯ ವ್ಯಕ್ತ ಆಯಿತು. ಯಜಮಾನ್ರೆ ತಾವೇನಂತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಈ ಬಾರಿ? ಕುಮಾರಣ್ಣರು. ಕುಮಾರಣ್ಣರು ಫಿಕ್ಸಾ? ಯಾರ್ಯಾರಿಗೆ ಫೈಟು? ಯೋಗೇಶ್ವರ್. ಸರ್, ಈ ಬಾರಿ ಚನ್ನಪಟ್ಟಣದಲ್ಲಿ ಪ್ರತಿ ಬಾರಿ ಎಲೆಕ್ಷನ್ ಅಂದ್ರೆ ಬಿಸಿ ಜಾಸ್ತಿನೇ ಇರುತ್ತೆ ಅಲ್ವಾ? ಇಡೀ ರಾಜ್ಯದ ಎಲ್ಲ ಜನ ಈ ಕಡೆ ನೋಡುವಂಗಿತ್ತು. ಈ ಸರಿ ಹಂಗೆ ಇದೆಯಾ ಪರಿಸ್ಥಿತಿ? ಮೂರು ಜನಕ್ಕೂ ಈಕ್ವಲ್ ಆಗಿದೆ ಈ ಸರಿ, ಈಕ್ವಲ್ ಆಗಿ ಮಾಡ್ತಾ ಇರೋದು ಅನ್ನೋ ಪೊಸಿಷನ್ ಅಲ್ಲಿ ಇದಾರೆ. ಈಗ ಪ್ರಸನ್ನ ಬರಲಾಗಿ ಸ್ವಲ್ಪ ಡಿಮ್ಯಾಂಡ್ ಆಯ್ತು ಅಷ್ಟೇ ಕಾಂಗ್ರೆಸ್ಗೆ, ಇಲ್ಲ ಅಂದ್ರೆ ಕಾಂಗ್ರೆಸ್ ಡಮ್ಮಿನಿಯ. ತಾವೇನಂತೀರಿ ಯಜಮಾನ್ರೆ? ನಾವು ಅದೇ ಥರ ಹೇಳ್ತಾ ಇರೋದು, ಮೂರ್ಗೂ ಈಕ್ವಲ್ ಇದೆ, ಫೈಟ್ ಇದೆ ಮೂರ್ದುವೆ, ಯಾವ ಗೆಲ್ತೇವೆ ನೋಡೋಣ. ಈಗ ಕುಮಾರಸ್ವಾಮಿ ಅವರು ಮತ್ತು ಯೋಗೇಶ್ವರು ಗಲಾಟೆ ಮಾಡ್ತಾಯಿದ್ರು, ನಾನು ಇಲ್ಲಿಗೆ ಫಂಡ್ ತಂದೆ, ನಾನು ಕೆಲಸ ಮಾಡಿದೆ, ಇವ್ರು ತೊಂದರೆ ಮಾಡೋ. ಯಾರು ಏನು ಯಾರಪ್ಪನ ಮನೆ ಇದೆ ಅಂತಂದಿಲ್ಲ ಸರ್, ಗೌರ್ಮೆಂಟಂದು ನಮಗೆ ತಾನೆ. ಈಗ ನಾವು ಇಷ್ಟು ಭತ್ತ ಬೆಳಿತೀವಿ, ನಮ್ಮ ಹತ್ರ ತೊಗೊಂಡೋಯ್ತಾರೆ, ನಮಗೆ ಟ್ಯಾಕ್ಸ್ ಇಲ್ಲ, ಅವ್ರ ಹತ್ರ ಏನಾರತ್ತೆ ಅಂದರೆ ಬರೀ ಟ್ಯಾಕ್ಸೇ ಕೂಡ ಹಾಕ್ತಾರಪ್ಪ, ನಮ್ಗೆ ಯಾಕಿಲ್ಲ ಹಿಂಗಿದು? ಏನು ಸರ್ ಹೇಗೆ ಈ ಬಾರಿ ಚನ್ನಪಟ್ಟಣದಲ್ಲಿ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಯಾರಿಗೆ ಪೂರಕವಾಗಿದೆ, ಯಾರ ಕಡೆಗಿದೆ? ಏನು 99% ಕುಮಾರಸ್ವಾಮಿಗಿದೆ. ಇನ್ನು ಯಾರಿಗಿದ್ದು ಯಾರಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಬಿಟ್ಟು ಇನ್ನು ಯಾರಿದ್ದಾರೆ? ಫೈಟ್ ಯಾರ್ಯಾರಿಗೆ?
ಫೈಟ್ ಅಂದ್ರೆ ಇನ್ಯಾರು ಕುಮಾರಣ್ಣ 99% ಓಕೆ 1% ಯೋಗೇಶ್ ಇದ್ದಾರೆ ಅಷ್ಟೇ 99 ಅವರು 1 ಮತ್ತೆ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಧೂಳಿ ಬೋಟ ಬಿಡಿ ಏನಿಲ್ಲ ಕಣ ಬದನೇಕಾಯಿ ಜನ್ಮಣದಲ್ಲಿ ಇಲ್ಲ ಕಾಂಗ್ರೆಸ್ ಇಲ್ಲ ಮತ್ತೇನಿಬ್ರು ಗಲಾಟೆ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು ಮತ್ತೆ ಯೋಗೇಶ್ವರ ಅವರು ನಾನು ದುಡ್ಡು ತಂದೆ ನಾನು ಅಭಿವೃದ್ಧಿ ಮಾಡಿದೆ ಅಂತ ಹೇಳಕ್ಕೇನು ಎಲ್ಲರೂ ಹೇಳ್ತಾರೆ ನಾನು ಹೇಳ್ಬೋದು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ ಜನಗಳು ಗೊತ್ತಾಯ್ತದಲ್ವ ಯಾರು ಮಾಡ್ತಾರೆ ಅಂತ ಇದು ಚನ್ನಪಟ್ಟಣದ ಬೇರೆ ಬೇರೆ ಮತದಾರರ ಅಭಿಪ್ರಾಯ ಆದರೆ ನೋಡೋಣ ಮೂರು ಮಿಶ್ರ ಅಂದರೆ ರೈತಾಪಿ ಜನರಲ್ಲಿ ಮೂರು ರೀತಿಯ ಅಭಿಪ್ರಾಯ ಕೂಡ ವ್ಯಕ್ತವಾಗಿ ನಮ್ಗೆ ಇಲ್ಲಿ ಕಂಡು ಬಂತು ಇನ್ನು ಬೇರೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಬೇರೆ ಗ್ರಾಮಸ್ಥರು ಕೂಡ ಮಾತಾಡ್ಸೋಣ ಏನಿದೆ ಮತದಾರ ಒಲ್ವ ಅನ್ನೋದನ್ನು ನೋಡೋಣ ನನಗೆ ಚನ್ನಪಟ್ಟಣದ ಗ್ರಾಮೀಣ ಭಾಗದ ಕೆಲವು ಕಡೆಯಲ್ಲಿ ಓಡಾಡ್ತಾ ಒಂದು ಹಳ್ಳಿಗೆ ಬಂದೆ ಇಲ್ಲಿ ಇಲ್ಲ ಬಸ್ ಸ್ಟಾಪಲ್ಲಿ ಒಂದಷ್ಟು ಜನ ಕೂತಿದ್ದು ನನಗೆ ಕಾಣಿಸ್ತು ಹಾಗಾಗಿ ಅವ್ರನ್ನ ಕೂಡ ಮಾತಾಡ್ಸೋಣ ಒಂದು ಅಭಿಪ್ರಾಯ ಕೇಳೋಣ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿವರೆಗೆ ಬಂದೆ ಯಜಮಾನ್ರೆ ತಾವೇನಂತೀರಿ ಸರ್ ಈ ಬಾರಿಯ ಚುನಾವಣೆ ಹೇಗಿದೆ ಚನ್ನಪಟ್ಟಣದಲ್ಲಿ ಇಲ್ಲಿ ನಮ್ಮ ಚನ್ನಪಟ್ಟಣದಲ್ಲಿ BJP ಮತ್ತು JDS ಎರಡೇ ಪೇಟೆ ಇರೋದು ಕಾಂಗ್ರೆಸ್ ಅಂತ ಇಲ್ಲವೇ ಇಲ್ಲ ಯಾಕೆಂದರೆ ಆಗಿನಿಂದ ಯಾರೋ ಇದ್ರು ಅವ್ರು ಹೋಗ್ಬಿಟ್ರು ಅದರಿಂದ ಹಿಂದಕ್ಕೆ ಹೊಟ್ಟಿದ್ದು ಕಾಂಗ್ರೆಸ್ ಅದು ಈಗ ನಮ್ಮ ರೈತರಿಗೆ ನೇರವಾಗಿ ಸರ್ಕಾರ ಒಂದು ಯಾವ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಹೇಳ್ತಾರೆ ಎಲ್ಲ 40% ಕಮಿಷನ್ನು ಆರೋಪ 40% ಕಮಿಷನ್ ಆರೋಪ ಯಾವ ಬೆಂಬಲ ಬೆಲೆ ರೈತರು ಕೊಡ್ತಾ ಇಲ್ಲ ಯಾರ ಕಾಲದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಕುಮಾರಸ್ವಾಮಿ ಅಭಿವೃದ್ಧಿ ಚೆನ್ನಾಗಿದೆ ಹೌದು ತಮ್ಗೇನು ಸರ್ ನಮಗೇನು ಅಷ್ಟೇ ಕಾಂಗ್ರೆಸ್ ಕಮ್ಮಿ ಇಲ್ಲಿ ಹೆಚ್ಚಿಗೆ ಇಲ್ಲ JDS BJP JDS ಮುಂದೆ ಯಾಕೆ ಕುಮಾರಸ್ವಾಮಿ ಅವರು ಮುಂದಿದ್ದಾರೆ ಅಂದರೆ ಕೆಲಸ ಮಾಡಿದ್ದಾರೆ ಅಂತನಾ ಹಾಂ ಚನ್ನಪಟ್ಟಣ ತಾಲೂಕಲ್ಲಿ ಕೆಲಸ ಮಾಡೋರು ಮತ್ತು ಯೋಗೇಶ್ವರ್ ನಾನು ದುಡ್ಡು ತಂದಿದ್ದೀನಿ ನಾನು ಕೆಲಸ ಮಾಡಿ ಗಲಾಟೆ ಮಾಡ್ಕೊಂಡ್ರಲ್ಲಿ ಇಬ್ರು ಅದೇ ಸುಮ್ಮನೆ ಖಾಲಿದ್ದ ಒಂದು ಖಾಲಿ ಮಾತು ದುಡ್ಡು ತಂದವನೇ 50 crore ತಂದು ಏನು ಮಾಡ್ದ ಮಾಡಿದ್ದನೀಗ ಮಾಡಲಿಲ್ಲ ಹಾಗಾಗಿ ಈಗ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ ನಡುವೆ ಫೈಟ್ ಇದೆ ಫೈಟ್ ಏನು ಮುಂದವರೇ ಕುಮಾರಸ್ವಾಮಿ ಮುಂದಿದ್ದಾರೆ ಮುಂದವರೇ ಏನೇ ಕೆಲವು ಕಡೆಗಳಲ್ಲಿ ಕೆಲವು ಅಭಿಪ್ರಾಯ ಮಿಶ್ರ ಅಭಿಪ್ರಾಯ ಕೆಲವು ಕಡೆ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅವರೇ ಮುಂದಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವು ಕಡೆ ಯೋಗೇಶ್ವರ ಹೆಸರು ಮತ್ತು ಕೆಲವು ಕಡೆ ಕಾಂಗ್ರೆಸ್ ಕೂಡ ಇದೆ ಅನ್ನುವಂಥ ಹೆಸರು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗಿದ್ದಾವೆ ಈಗ ನಾವು ಪಬ್ಲಿಕ್ ಮತಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ಈಗ ಕ್ಷೇತ್ರದ ಮತದಾರರು ಹಾಕಿದಂತಹ ಮತ ಏನಿದೆ ಬ್ಯಾಲೆಟ್ ಏನಿದೆ ಯಾರಿಗೆ ಎಷ್ಟು ಮತವನ್ನು ಹಾಕಿದ್ರು ಅನ್ನೋದನ್ನ ನಾವೀಗ ಇಲ್ಲಿ ಕೂತು ಕೌಂಟ್ ಮಾಡ್ತೀವಿ ಕೌಂಟ್ ಮಾಡಿದಾಗ ಗೊತ್ತಾಗುತ್ತೆ ಜನರ ಒಲವು ಯಾರ ಪರವಾಗಿದೆ ಅಂತ ಬನ್ನಿ ನಾವೀಗ ಪಬ್ಲಿಕ್ ಟಿವಿಯ ಟೀಮ್ ಈ ಒಂದು ಮತವನ್ನು ವಿಂಗಡಣೆ ಮಾಡಿ ಕೌಂಟ್ ಮಾಡುವಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡ್ತೀವಿ ಈಗ JDS BJP ಕಾಂಗ್ರೆಸ್ ಮತ ಪೆಟ್ಟಿಗೆಗೆ ಬಿದ್ದ ಮತಗಳೆಷ್ಟು ಯಾರಿಗೆ ಚನ್ನಪಟ್ಟಣದ ಕಿರೀಟ ಯಾರಿಗೆ ಸಂಕಷ್ಟ ಚನ್ನಪಟ್ಟಣದಲ್ಲಿ ಇನ್ನೂ ಒಂದು ರೌಂಡ್ ಹೊಡೆಯಲಿರುವ ಬುಲೆಟ್ ರಿಪೋರ್ಟರ್ ಬುಲೆಟ್ ರಿಪೋರ್ಟರ್ ಕೊನೆ ಎಪಿಸೋಡ್ನಲ್ಲಿ ಹೊರಬೀಳಲಿದೆ ಮೆಗಾ ರಿಸಲ್ಟ್ ಇದು ಆರಂಭವಷ್ಟೇ ಇನ್ನೂ ಕ್ಲೈಮ್ಯಾಕ್ಸ್ ಬಾಕಿ ಇದು ಚನ್ನಪಟ್ಟಣದ ಅಂಗಳದಲ್ಲಿ ಪಬ್ಲಿಕ್ ಟಿವಿಯ ಬುಲೆಟ್ ಸಮೀಕ್ಷೆಯಲ್ಲಿ ಕಂಡು ಬಂದಂತಹ ಒಟ್ಟಾರೆ ಚಿತ್ರಣ ಕೆಲವರು ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅದಕ್ಕೆ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಆದರೆ ಮತ್ತೆ ಕೆಲವರು ಇಲ್ಲ CP ಯೋಗೇಶ್ವರಿಗೆ ನೀರನ್ನು ತಂದ ಭಗೀರಥ ಅಂದರು ಜೊತೆಗೆ ಕುಮಾರಸ್ವಾಮಿ ಮತ್ತೆ ಯೋಗೇಶ್ವರ ನಡುವೆ ನೇರ ಹಣಾಹಣಿ ಇದೆ ಅಂತ ಹೇಳ್ತಾರೆ ಇದು ನಮಗೆ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬುಲೆಟ್ ರೌಂಡ್ಸನ್ನು ಹೊಡೆದಾಗ ಕಂಡು ಬಂದಂಥ ದೃಶ್ಯ ಆದರೆ ಅಂತಿಮ ಫಲಿತಾಂಶ ಏನು ಅನ್ನೋದನ್ನ ಚನ್ನಪಟ್ಟಣದ ಜನ ನಿರ್ಧಾರ ಮಾಡ್ತಾರೆ ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ TV